ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಪೌರ್ಣಮಿಯ ದಿನದಲ್ಲಿ ಯಾವ ರೀತಿಯಾದಂತಹ ಒಂದು ವಿಶೇಷವಾಗಿರುವಂತಹ ಸಣ್ಣ ಸಣ್ಣದಾಗಿರುವಂತಹ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಮಗಿರುವಂತಹ ಸಾಲ ಬಾಧೆ ಆಗಿರಬಹುದು, ಹಾಗೇನೆ ನಮಗೆ ಬರಬಹುದಾದಂತಹ ಕಷ್ಟಗಳಾಗಿರಬಹುದು, ಮಾನಸಿಕವಾದ ತೊಂದರೆಗಳಾಗಿರಬಹುದು, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಅವರು ಅಭಿವೃದ್ಧಿಯಾಗಬೇಕು ಓದುವಂತಹ ದಿಸೆಯಲ್ಲಿ, ಅವರಿಗೆ ಶುಕ್ರ ದಿಸೆ ಅನ್ನುವಂಥದ್ದು ಬರಬೇಕು, ಹಾಗೂ ನಮಗೂ ಕೂಡ ವಿಶೇಷವಾಗಿರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಿ ಶುಕ್ರ ದಿಸೆ ಬರಬೇಕು ಅಂದ್ರೆ ಯಾವ ರೀತಿಯಾಗಿ ಪೌರ್ಣಮಿ ದಿನದಂದು ಯಾವ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಗೋಮಾತೆಗೆ ಅಂದ್ರೆ ಈ ಹಸುವಿಗೆ ಯಾವ ಒಂದು ಆಹಾರವನ್ನ ಚಿಕ್ಕ ಮಕ್ಕಳಿಂದ ಈ ಒಂದು ಆಹಾರವನ್ನ ಒಂದು ಹಸುವಿಗೆ ತಿನ್ನಿಸೋದ್ರಿಂದ ಯಾವ ರೀತಿಯಿಂದ ಫಲ ಸಿಗುತ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಸಾಮಾನ್ಯವಾಗಿ ಈ ಪೌರ್ಣಮಿಯ ದಿನದಂದು ಯಾರು ಶಿವಲಿಂಗಕ್ಕೆ ಈ ಒಂದು ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡ್ತಾರೆ, ಈ ಒಂದು ಹಸು ಕರು ಎರಡು ಇದ್ದು ಹಸುವಿನ ಹಾಲಿನಿಂದ ಯಾರು ಅಭಿಷೇಕವನ್ನ ಮಾಡ್ತಾರೆ ಅಂತಹವರಿಗೆ ಅವರ ಜನ್ಮದಲ್ಲಿರುವಂತಹ ಅವರ ಒಂದು ಮಾಡಿದಂತಹ ಪಾಪಕರ್ಮಗಳೆಲ್ಲ ನಿವಾರಣೆ ಆಗಿ ಅವರು ಧನವಂತರಾಗುವಂತಹ ಯೋಗ ಫಲಗಳು ಸಿದ್ಧಿಯಾಗ್ತಾ ಹೋಗುತ್ತದೆ ಅಂತ ಹೇಳಿದ್ದಾರೆ. ಹೌದು, ಈ ಪೌರ್ಣಮಿಯ ದಿನದಂದು ಈ ವಿಧವಾಗಿ ನೀವು ಹಸುವಿಗೆ ಅಭಿಷೇಕವನ್ನ ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಶಿವಲಿಂಗವಿದ್ರೆ ಅಥವಾ ದೇವಾಲಯಕ್ಕೆ ಹೋಗಿ ಶಿವನ ಆಲಯದಲ್ಲಿ ನೀವು ಈ ಒಂದು ಹಸುವಿನ ಹಾಲನ್ನ ಕೊಟ್ಟು ದೇವರಿಗೆ ಅಭಿಷೇಕವನ್ನ ಮಾಡಿಸಿ ಶಿವಲಿಂಗಕ್ಕೆ, ಆಗ ನಿಮಗಿರುವಂತಹ ಒಂದು ಕರ್ಮ ಫಲಗಳೆಲ್ಲ ನಿವಾರಣೆ ಆಗಿ ಪುಣ್ಯ ಫಲಗಳು ಅನ್ನೋದು ಲಭ್ಯವಾಗುತ್ತೆ. ಈ ಹಸು ಅಂದ್ರೆ ಮುಕ್ಕೋಟಿ ದೇವತೆಗಳು ವಾಸವಾಗುವಂತಹ ವಾಸಸ್ಥಾನ, ಮುಕ್ಕೋಟಿ ದೇವತೆಗಳಿಗೂ ಕೂಡ ಒಂದು ಸ್ಥಾನಗಳನ್ನ ನೀಡಿರುವಂತಹ ವಿಶೇಷವಾಗಿರುವಂತಹ ಈ ಒಂದು ಗೋಮಾತೆಯನ್ನ ಯಾರು ನಿಷ್ಠೆಯಿಂದ ಪೂಜೆಯನ್ನ ಮಾಡ್ತಾರೆ, ಈ ಒಂದು ಪೌರ್ಣಮಿ ದಿನದಂದು ಈ ಆಹಾರವನ್ನ ಗೋವಿಗೆ ತಿನ್ನಿಸ್ತಾರೆ, ಅಂತಹವಿಗೆ ಶುಕ್ರ ದಿಸೆ ಅನ್ನುವಂಥದ್ದು ಪ್ರಾರಂಭವಾಗುತ್ತದೆ. ಹೌದು, ನಿಮಗಿರುವಂತಹ ಸಾಲ ಬಾಧೆಗಳಾಗಿರಬಹುದು, ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳಾಗಿರಬಹುದು, ಏನೇ ಬಂದರೂ ಕೈ ಎತ್ತುತ್ತಾ ಇಲ್ಲ, ದುಡ್ಡು ಹಣ ಎಲ್ಲ ಪೋಲಾಗ್ತಾ ಇದೆ, ಈ ರೀತಿಯಾಗಿ ಅನ್ನಿಸ್ತಾ ಇದ್ರೆ ಖಂಡಿತವಾಗಿ ಈ ಒಂದು ಪೌರ್ಣಮಿ ದಿನಗಳಲ್ಲಿ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ, ಗೋವಿಗೆ ಈ ಒಂದು ಆಹಾರವನ್ನು ನಿಮ್ಮ ಕೈಯಾರೆ ತಿನ್ನಿಸಿ ನೋಡಿ, ನಿಮಗೆ ಅನುಗ್ರಹ ಪೂರಕವಾಗಿ ಗೋವಿನಿಂದ ಒಂದು ವಿಶೇಷವಾಗಿರುವಂತಹ ಅನುಗ್ರಹ ನಿಮಗೆ ವೃದ್ಧಿಯಾಗಿ ಈ ರೀತಿಯಾಗಿ ಶುಕ್ರ ಅನುಗ್ರಹನಾಗಿ ಶುಕ್ರ ಗ್ರಹದ ಒಂದು ಅನುಗ್ರಹವಾಗಿ ಶುಕ್ರ ದಿರಸೆ ಅನ್ನೋದು ಪ್ರಾರಂಭವಾಗ್ತಾ ಹೋಗುತ್ತದೆ. ಈ ಪೌರ್ಣಮಿಯ ದಿನದಂದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಕೋಟಿ ದೇವತೆಗಳು ವಾಸವಾಗಿರುವಂತಹ ಗೋವಿಗೆ ಈ ಒಂದು ಪೌರ್ಣಮಿಯ ಇಂದಿನ ರಾತ್ರಿಯಲ್ಲೇ ನೀವು ಸ್ವಲ್ಪ ಈ ಅವರೇಕಾಳು ಬರುತ್ತಲ್ಲ, ಅವರೇಕಾಳನ್ನ ನೀವು ನೆನೆಹಿಟ್ಟು ಆ ಅವರೇಕಾಳನ್ನ ನೀವು ಆ ನೆನೆ ಇಟ್ಟಂತಹ ಅವರೇಕಾಳನ್ನ ಬೆಳಗಿನ ಸಮಯದಲ್ಲಿ ಅಂದ್ರೆ ಒಣ ಅವರೇಕಾಳು ಇರುತ್ತಲ್ಲ, ಒಣ ಅವರೇಕಾಳನ್ನ ನೆನೆಸಿ ಬೆಳಗ್ಗೆ ಎದ್ದು ಅದನ್ನ ಒಣಗಿಸಿ ಅಲ್ಲ ಅದನ್ನ ನೆನೆಸಿದಂತಹ ಅದನ್ನ ಒಂದು ತಟ್ಟೆಗೆ ಏನಾದ್ರೂ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನ ಕಲಸಿ ಅದನ್ನ ನಿಮ್ಮ ಕೈಯಾರೆ ಗೋವಿಗೆ ಪೂಜೆಯನ್ನ ಮಾಡಿ ಗೋವಿಗೆ ತಿನ್ನಿಸೋದ್ರಿಂದ, ಬಾಳೆಹಣ್ಣಿನ ಜೊತೆಯಲ್ಲಿ ಇದನ್ನ ತಿನ್ನಿಸೋದ್ರಿಂದ ನಿಮಗಿರುವಂತಹ ಶುಕ್ರ ದೋಷಗಳೇನಾದ್ರೂ ಇದ್ದು ಈ ರೀತಿಯಾಗಿ ಹಣ ಅನ್ನೋದು ಬರ್ತಾ ಇಲ್ಲ, ಕೈ ಸೇರ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಈ ರೀತಿಯದೆಲ್ಲ ನಿವಾರಣೆ ಆಗಿ ನಿಮಗೆ ಶುಕ್ರ ದೋಷಗಳಿರೋದ್ರಿದ್ರೆ ಅದೆಲ್ಲ ನಿವಾರಣೆ ಆಗಿ ಶುಕ್ರ ದಿಸೆ ಅನ್ನೋದು ಆ ದಿನದಿಂದ ನಿಮ್ಗೆ ಆರಂಭವಾಗುತ್ತೆ. ಅಷ್ಟು ವಿಶೇಷವಾಗಿರುವಂತಹ ಸತ್ಫಲಗಳು ನಿಮ್ಗೆ ಪ್ರಾಪ್ತವಾಗ್ತಾ ಹೋಗ್ತದೆ. ಮಕ್ಕಳು ಚೆನ್ನಾಗಿ ವಿದ್ಯೆಯಲ್ಲಿ ರಾರಾಜಿಸುತ್ತಿಲ್ಲ, ಉದ್ಯೋಗ ಪ್ರಾಪ್ತವಾಗ್ತಾ ಇಲ್ಲ, ಈ ರೀತಿಯಾಗೆಲ್ಲ ಸಮಸ್ಯೆಗಳಿರುತ್ತೆ ಮಕ್ಕಳ ಒಂದು ದೃಷ್ಟಿಕೋನದಲ್ಲಿ ತಂದೆ ತಾಯಿಗಳಿಗೂ ಕೂಡ. ಆ ರೀತಿಯಾಗಿ ಆಗ್ತದ್ರೆ ಮಕ್ಕಳ ಕೈಯಲ್ಲಿ ಈ ಒಂದು ಆಹಾರವನ್ನ ತಿನ್ನಿಸಿ ಅವರ ಜೀವನದಲ್ಲಿ ಅವರ ಉನ್ನತ ಸ್ಥಾನಕ್ಕೆ ಏರುವಂತಹ ಯೋಗ ಫಲಗಳು ಅವರಿಗೆ ಸಿದ್ಧಿಯಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಪೌರ್ಣಮಿ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾಗಿರುವಂತಹ ಅನುಗ್ರಹಗಳು ಪ್ರಾಪ್ತವಾಗ್ತಾ ಹೋಗುತ್ತದೆ. ಇನ್ನು ಪೌರ್ಣಮಿ ದಿನಗಳಲ್ಲಿ ದಾನ ಧರ್ಮಗಳನ್ನು ಮಾಡುವಂತಹದ್ದು ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ಗೋವಿಗೆ ಆಹಾರವನ್ನ ತಿನ್ನಿಸುವಂತದ್ದು ಇದೇ ಅಲ್ಲ, ಬೇರೆ ಇನ್ನೇನಾದ್ರೂ ಆಹಾರ ಸಿಕ್ಕಿದ್ರು ಕೂಡ ಆ ಆಹಾರವನ್ನ ತಿನ್ನಿಸುವಂತಹದ್ದು ಈ ರೀತಿಯಾಗಿ ಮಾಡೋದ್ರಿಂದ ಪೌರ್ಣಮಿಯ ದಿನದಲ್ಲಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರುವಂತಹ ಅನುಗ್ರಹ ಅನ್ನುವಂಥದ್ದು ಲಭ್ಯವಾಗ್ತಾ ಹೋಗುತ್ತದೆ. ಹಾಗೇನೆ ಆ ದಿನ ತುಳಸಿ ಕಟ್ಟೆಯಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನ ಮಾಡಿ ಈ ಒಂದು ಲಲಿತಾದೇವಿ ಅಮ್ಮನವರ ಸಹಸ್ರನಾಮವನ್ನ ಪೌರ್ಣಮಿಯ ದಿನದಲ್ಲಿ ಲಲಿತಾದೇವಿ ಅಮ್ಮನವರ ಸಹಸ್ರನಾಮವನ್ನ ಹೇಳ್ಕೊಳ್ಳೋದ್ರಿಂದಲೂ ಕೂಡ ವಿಶೇಷವಾಗಿ ಅಮ್ಮನವರ ಅನುಗ್ರಹವಾಗುತ್ತದೆ. ಲಲಿತಾದೇವಿಯ ಸಹಸ್ರನಾಮವನ್ನ ಹೇಳ್ಕೊಳಕ್ ಆಗಿಲ್ಲ ಅಂದ್ರೂ ಕೂಡ ಆ ದಿನ ನೀವು ಅಮ್ಮನವರ ಆಲಯದಲ್ಲಿ ಅಮ್ಮನವರ ದರ್ಶನವನ್ನ ಮಾಡ್ತಾ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಿ ಆ ಕುಂಕುಮವನ್ನ ಅಣೆಗಿಟ್ಕೊಳ್ಳೋದ್ರಿಂದಲೂ ಕೂಡ ಆ ಸತ್ಫಲಗಳು ಅನ್ನೋದದ್ದು ಪ್ರಾಪ್ತವಾಗಿ ಪೌರ್ಣಮಿಯ ಒಂದು ವಿಶೇಷವಾಗಿರುವಂತಹ ಫಲಗಳನ್ನ ನೀವು ಪಡ್ಕೊಳ್ಳೋದಿಕ್ಕೆ ದೇವರನಾಡು ಶ್ರೀ ಕೇರಳ ಭದ್ರಕಾಳಿ ಶಕ್ತಿಪೀಠ
ಸರ್ವ ಸಮಸ್ಯೆಗಳಿಗೆ ಒಂದು ಶ್ರೇಷ್ಠ ಪರಿಹಾರ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಎಂದೇ ಕರೆ ಮಾಡಿ ಪಂಡಿತ್ ಶ್ರೀ ಮಂಜುನಾಥ್ ತಾಂತ್ರಿಕ್. ದೂರವಾಣಿಯ ಸಂಖ್ಯೆ 9845804762. ಈ ಒಂದು ದಿನ ಅನ್ನೋದು ಬಹಳ ವಿಶೇಷವಾಗಿ ನಿಮ್ಗೆ ಒಂದು ಅನುಗ್ರಹವನ್ನ ನೀಡ್ತಾ ಹೋಗುತ್ತದೆ. ಈ ರೀತಿಯಾಗಿ ಪೌರ್ಣಮಿ ದಿನಗಳಲ್ಲಿ ಈ ಚಿಕ್ಕ ಚಿಕ್ಕದಂತಹ ಪರಿಹಾರಗಳನ್ನ ಮಾಡಿಕೊಂಡು ಸತ್ಫಲಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.